ತಾನು ಬಿಜೆಪಿ ಸೇರುವುದಕ್ಕೆ ಕುಮಾರ್ ಸ್ವಾಮಿ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನೋದಾಗಿ ಹೇಳಿದ್ದಾರೆ ಇನ್ನು ಇದರ ಜೊತೆಗೆ ಜೆಡಿಎಸ್ ಗೆ ಗುಡ್ ಬೈ ಹೇಳಿರುವಂತಹ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಇನ್ನು ಮುಂಬರುವಂತಹ ಚುನಾವಣೆಯಲ್ಲಿ ಬಿಜೆಪಿ ಇಂದಲೇ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನೋದಾಗಿ ವಿಧಾನಸಭಾ ಪರಿಷತ್ ಸಭಾಪತಿ ಬಸವರಾಜ್ ಅವರು ಹೇಳಿದ್ದಾರೆ ಇನ್ನು ಈ ಕುರಿತಂತೆ ಯಡಿಯೂರಪ್ಪ ನಡ್ಡಾ ಅವರೊಂದಿಗೂ ಕೂಡ ಮಾತುಕತೆಯನ್ನ ನಡೆಸಿದ್ದೇನೆ ಅನ್ನೋದಾಗಿ ಕೂಡ ಇವರು ತಿಳಿಸಿದ್ದಾರೆ ಇನ್ನು ಅವರಿಗೆ ಬಿಜೆಪಿಗೆ ಬರುವಂತೆ ಆಹ್ವಾನವನ್ನ ಕೂಡ ನೀಡಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ನಾನು ಬಿಜೆಪಿಗೆ ಸೇರಲು ವಿರೋಧ ಮಾಡಿದವರು ಅಂತ ಅನ್ನೋದಾಗಿ ಏನು ಇವರಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಬಿಜೆಪಿ ಸೇರುವುದು ಮಾತ್ರ ಖಚಿತ ಅನ್ನೋದಾಗಿ ಹೇಳಿದ್ದಾರೆ ಮುಂದಿನ ಚುನಾವಣೆಗೆ ಬಿಜೆಪಿ ಇಂದಲೇ ನಾನು ಸ್ಪರ್ಧೆಯನ್ನ ಮಾಡ್ತೇನೆ ನಾನು ಬಿಜೆಪಿಗೆ ಸೇರುವುದಕ್ಕೆ ಕುಮಾರ್ ಸ್ವಾಮಿ ಅವರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅಂತ ಅನ್ನೋದಾಗಿ ಸಭಾಪತಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಇದೀಗ ಜೆಡಿಎಸ್ ಗೆ ಗುಡ್ ಬೈ ಅನ್ನ ಹೇಳಲಿದ್ದಾರೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಮುಂಬರುವಂತಹ ಚುನಾವಣೆಯಲ್ಲಿ ಬಿಜೆಪಿ ಇಂದಲೇ ಇವರು ಸ್ಪರ್ಧೆಯನ್ನ ಮಾಡ್ತಾರೆ ಇನ್ನು ಇಷ್ಟು ವರ್ಷಗಳ ಕಾಲ ಏನು ಇವರು ಜೆಡಿಎಸ್ ನಲ್ಲಿ ಇದ್ದರು ಕುಮಾರಸ್ವಾಮಿ ಅವರಿಗೆ ಸಾಥ್ ನೀಡಿಕೊಂಡು ಆ ಒಂದು ಜೆಡಿಎಸ್ ಪಕ್ಷದಲ್ಲಿ ಒಳ್ಳೆಯ ಕೆಲಸ ಕಾರ್ಯವನ್ನ ಮಾಡ್ಕೊಂಡು ಬಂದಿದ್ರು ಆದರೆ ಇದೀಗ ಜೆಡಿಎಸ್ ಗೆ ಗುಡ್ ಬೈ ಅನ್ನ ಹೇಳಿ ಬಿಜೆಪಿ ಗೆ ಬರ್ತಾ ಇದ್ದಾರೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಬಿಜೆಪಿ ಗೆ ಸೇರೋದಿಕ್ಕೆ ಏನು ಈ ರೀತಿಯಾಗಿ ಯಾರು ಕೂಡ ವಿರೋಧವನ್ನ ಮಾಡಿಲ್ಲ ಕುಮಾರಸ್ವಾಮಿ ಅವರು ಕೂಡ ಒಪ್ಪಿಕೊಂಡಿದ್ದಾರೆ ಅಂತ ಅನ್ನೋದಾಗಿ ಸಭಾಪತಿ ಹೊರಟ್ಟಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ನೆಕ್ಸ್ಟ್ ಮುಂಬರುವಂತ ಎಲೆಕ್ಷನ್ ನಲ್ಲಿ ಸಭಾಪತಿ ಅವರು ಬಿಜೆಪಿ ಇಂದ ಸ್ಪರ್ಧೆಯನ್ನ ಮಾಡೋದಾಗಿ ಅವರೇ ಖುದ್ದಾಗಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಇದೀಗ ಜೆಡಿಎಸ್ ಗೆ ಗುಡ್ ಬೈ ಅನ್ನ ಹೇಳ್ತಾ ಇದ್ದಾರೆ ವಿಧಾನ ಪರಿಷತ್ನ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಮುಂಬರುವಂತ ಒಂದು ಚುನಾವಣೆಯಲ್ಲಿ ಬಿಜೆಪಿ ನಲ್ಲೇ ಸ್ಪರ್ಧೆ ಮಾಡೋದಾಗಿ ಅವರು ಮಾಧ್ಯಮಗಳೊಂದಿಗೆ ಅವರೇ ಸ್ವತಃ ಖುದ್ದಾಗಿ ಮಾಹಿತಿಯನ್ನ ನೀಡಿದ್ದಾರೆ ಯಡಿಯೂರಪ್ಪ ನಡ್ಡಾ ಅವರೊಂದಿಗೆ ಈಗಾಗಲೇ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಅವರು ಕೂಡ ಬಿಜೆಪಿಗೆ ಬರುವಂತೆ ಆಹ್ವಾನವನ್ನ ಕೂಡ ಬಸವರಾಜ ಹೊರಟ್ಟಿ ಅವರಿಗೆ ನೀಡಿರುವಂತದ್ದು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರು ಜೆಡಿಎಸ್ ಪಕ್ಷದಲ್ಲಿ ಎಷ್ಟು ಕೆಲಸವನ್ನ ಮಾಡಿದ್ರು ಆದ್ರೆ ಇದೀಗ ಜೆಡಿಎಸ್ ಇಂದ ಬಿಜೆಪಿಗೆ ಬರ್ತಾ ಇದ್ದಾರೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ ಬಿಜೆಪಿಯಿಂದ ಇವರು ಸ್ಪರ್ಧೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆಯನ್ನ ನೀಡಿದ್ದಾರೆ ಮುಂಬರುವಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಿಕ್ಷಕರ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡುವೆ ಅನ್ನೋದಾಗಿ ಖುದ್ದಾಗಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಹೇಳಿಕೆಯನ್ನ ನೀಡಿದ್ರು ಇನ್ನು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಇವರು ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಮಾಹಿತಿಯನ್ನ ಅವರು ಹೇಳಿಕೊಂಡಿರುವಂತದ್ದು ಬಿಜೆಪಿ ಸೇರುವುದು ಯಾವಾಗ ಎಂಬುದು ಗೊತ್ತಿಲ್ಲ ಆದ್ರೆ ಬಿಜೆಪಿ ಸೇರುವುದು ಮಾತ್ರ ಖಚಿತ ಅನ್ನೋದಾಗಿ ಒಂದು ಮಾಹಿತಿಯನ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ ಈಗಾಗಲೇ ರಾಜ್ಯದ ಬಿಜೆಪಿ ಮುಖಂಡರು ತಮ್ಮ ಪಕ್ಷದಿಂದಲೇ ಸ್ಪರ್ಧಿಸಬೇಕು ಅಂತ ಅನ್ನೋದಾಗಿ ಆಹ್ವಾನವನ್ನ ಕೂಡ ನೀಡಿದ್ದಾರೆ ಯಡಿಯೂರಪ್ಪ ಜೆಪಿ ನಡ್ಡಾ ಇವರು ಕೂಡ ಅವರಿಗೆ ಸಭಾಪತಿ ಅವರಿಗೆ ನಮ್ಮ ಪಕ್ಷದಿಂದಲೇ ನೀವು ಸ್ಪರ್ಧೆಯನ್ನ ಮಾಡಿ ಅನ್ನೋದಾಗಿ ಹೇಳಿದ್ರು ಆ ಒಂದು ಕಾರಣದಿಂದಾಗಿ ಇದೀಗ ಇವರು ಜೆಡಿಎಸ್ ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಬಿಜೆಪಿಯಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಲ್ಲದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೂಡ ತಮ್ಮೊಂದಿಗೆ ಸೇರ್ಪಡೆ ವಿಷಯವಾಗಿ ಕೂಡ ಮಾತನಾಡಿದ್ದಾರೆ ಇನ್ನು ತಾವು ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದೀನಿ ಅಂತ ಅನ್ನೋದಾಗಿ ಕೂಡ ಅವರು ಹೇಳಿಕೆಯನ್ನ ನೀಡಿದ್ರು ಇನ್ನು ಚುನಾವಣೆ ದಿನಾಂಕ ಘೋಷಣೆಯಾದ ನಂತರ ಬಿಜೆಪಿ ಸೇರ್ಪಡೆ ದಿನಾಂಕ ಕೂಡ ತಿಳಿಸಲಾಗುವುದು ಅನ್ನೋದಾಗಿ ಕೂಡ ಇವರು ಮಾಹಿತಿಯನ್ನ ನೀಡಿದ್ರು ಇನ್ನು ತಾವು ಬಿಜೆಪಿ ಸೇರಲು ಯಾರು ವಿರೋಧವನ್ನ ಮಾಡುತ್ತಿದ್ದಾರೆ ಎಂಬುದು ಕೂಡ ತಮಗೆ ಗೊತ್ತಿಲ್ಲ ಆದರೂ ಕೂಡ ತಮಗೆ ಯಾರು ವಿರೋಧ ಮಾಡ್ತಾ ಇದ್ದಾರೆ ಅದು ಕೂಡ ನನಗೆ ಬೇಕಾಗಿಲ್ಲ ಅನ್ನೋದಾಗಿ ಕೂಡ ಇವರು ಖಡಾಖಂಡಿತವಾಗಿ ಹೇಳಿರುವಂತದ್ದು ಇನ್ನು ಶನಿವಾರ ಬಿಎಸ್ ಯಡಿಯೂರಪ್ಪ ಅವರು ಕೂಡ ತಮ್ಮೊಂದಿಗೆ ಮಾತನಾಡಿದ್ದಾರೆ ಅನ್ನೋದಾಗಿ ಕೂಡ ಇವರು ಮಾಹಿತಿಯನ್ನ ಶೇರ್ ಮಾಡಿಕೊಂಡ್ರು ಇದಲ್ಲದೆ ಬಿಜೆಪಿಯಿಂದ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಲು ಎಚ್ ಡಿ ಕುಮಾರಸ್ವಾಮಿ ಅವರು ಮುಕ್ತವಾಗಿ ಒಪ್ಪಿಗೆಯನ್ನ ನೀಡಿದ್ದಾರೆ ಅನ್ನೋದಾಗಿ ಸಭಾಪತಿ ಅವರು ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಜೆಡಿಎಸ್ ನಲ್ಲಿ ಇಷ್ಟು ವರ್ಷಗಳ ಕಾಲ ಅವರು ಏನು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಜೆಡಿಎಸ್ ಪಕ್ಷದ ಮುಖಾಂತರ ಅವರ ಜನಕ್ಕೆ ಸಹಾಯ ಹಸ್ತವನ್ನ ಚಾಚ್ತಾ ಇದ್ರು ಆದ್ರೆ ಇದೀಗ ಜೆಡಿಎಸ್ ಪಕ್ಷದಿಂದ ಅಲ್ಲ ಅದರ ಹೊರತು ಬಿಜೆಪಿ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಇನ್ನು 20-30 ವರ್ಷಗಳ ಕಾಲ ಜೆಡಿಎಸ್ ನಲ್ಲಿ ಈ ರೀತಿಯಾಗಿ ಜನಕ್ಕೆ ಜನಸೇವೆಯನ್ನ ಮಾಡಿದ್ರು ಜನಕ್ಕೆ ಎಲ್ಲಾ ರೀತಿಯಾದಂತಹ ಬೆಂಬಲವನ್ನ ಕೂಡ ನೀಡ್ತಾ ಇದ್ರು ಸಾಕಷ್ಟು ಸಚಿವ ಸ್ಥಾನಗಳನ್ನ ಕೂಡ ಅವರು ಅಲ್ಲಿ ಅನುಭವಿಸ್ತಾ ಇದ್ರು ಆದ್ರೆ ಇದೀಗ ಜೆಡಿಎಸ್ ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂತಂದ್ರೆ ಶಿಕ್ಷಕರ ಕ್ಷೇತ್ರದಿಂದ ಈ ರೀತಿಯಾಗಿ ಬಿಜೆಪಿಯಲ್ಲಿ ಸ್ಪರ್ಧೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಇನ್ನು ಬಿಜೆಪಿಗೆ ಸೇರ್ಬೇಕು ಅಂತ ಅನ್ನೋದಾಗಿ ಜೆಪಿ ನಡ್ಡಾ ಆಗಿರ್ಬೋದು ಹಾಗೆ ಮಾಜಿ ಸಿಎಂ ಯಡಿಯೂರಪ್ಪ ಆಗಿರ್ಬಹುದು ಇವರು ಕೂಡ ಅವರಿಗೆ ಆಹ್ವಾನವನ್ನ ನೀಡಿದ್ದಾರೆ ಇದೀಗ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳೊಂದಿಗೂ ಕೂಡ ಮಾತನಾಡಿದ್ದಾರೆ
विचार संबंध हंसकोंडिद्दारे इष्टु वर्षगळ काल जेडीएस स्थानवन्न गिट्टिसिकोंडिद्रु बीजेपिगे बर्ता अंतंद्रे एनक्के जेडीएस न बिट्टु बीजेपिगे बर्ता इद्दारे कारण एनु अन्नोदु तिळिसिल्ल ಅಂತಂದ್ರೆ ಅವರಿಗೂ ಆ ಒಂದು ಪಕ್ಷದಲ್ಲಿ ಯಾವ ಒಂದು ಮನಸ್ತಾಪ ಇತ್ತು ಅಥವಾ ಬೇರೆ ಯಾವುದಾದರೂ ಕಾರಣ ಇತ್ತು ಯಾವುದಾದರೂ ಒಂದು ಕಾರಣದಿಂದ ಅವರು ಜೆಡಿಎಸ್ ನಲ್ಲಿರುವಂತ ಏನು ಶಾಸಕರಾಗಿರಬಹುದು ಸಚಿವರಾಗಿರಬಹುದು ಅವರೊಂದಿಗೆ ಮನಸ್ತಾಪಗೊಂಡು ಈ ರೀತಿಯಾದಂತ ನಿರ್ಧಾರವನ್ನ ತಗೊಂಡ್ರ ಅಥವಾ ಸ್ವಯಿಚ್ಛೆಯಿಂದ ಈ ಒಂದು ಪಕ್ಷವನ್ನ ಬಿಟ್ಟು ಬಿಜೆಪಿ ಇಂದ ಏನಾದರೂ ಒಳ್ಳೆ ಕೆಲಸ ಮಾಡಬಹುದು ಅನ್ನೋದಾಗಿ ಅವರೇ ಒಂದು ತೀರ್ಮಾನವನ್ನ ತಗೊಂಡ್ರ ಅದು ಕೂಡ ಗೊತ್ತಿಲ್ಲ ಆದರೆ ಇದೀಗ ಬರ್ತಾ ಇರುವಂತ ಮಾಹಿತಿ ಏನು ಅಂತಂದ್ರೆ ಜೆಡಿಎಸ್ ಪಕ್ಷದಲ್ಲಿ ಅಷ್ಟು ವರ್ಷಗಳ ಕಾಲ ಏನು ಕೆಲಸವನ್ನ ಮಾಡಿದ್ರು 20 20 ಕ್ಕೂ ಹೆಚ್ಚು ವರ್ಷಗಳ ಕಾಲ ಜೆಡಿಎಸ್ ನಲ್ಲಿನೇ ಇಷ್ಟು ಗುರುತನ ಕಂಡುಕೊಂಡಿದ್ದು ಜನಕ್ಕೆ ಇವರು ಪರಿಚಯವಾಗಿದ್ದು ಜೆಡಿಎಸ್ ನ ಮುಖಾಂತರ ಆದರೆ ಇದೀಗ ಜೆಡಿಎಸ್ ನ ಬಿಟ್ಟು ಬಿಜೆಪಿ ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಬಿಜೆಪಿ ಇಂದ ದೊಡ್ಡ ದೊಡ್ಡ ನಾಯಕರು ಕೂಡ ಅವರಿಗೆ ಆಹ್ವಾನವನ್ನ ನೀಡಿದ್ದಾರೆ ಈ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ಸಭಾಪತಿ ಆದಿಂದ ಇಲ್ಲಿ ಬರಕ ಆಗಿದಿಲ್ಲ ಆ ಹಿನ್ನೆಲೆಯಲ್ಲಿ ಎಲ್ಲ ನಮ್ಮ ಶಿಕ್ಷಕ ವೃಂದದವರು ಪುಸ್ತಕವನ್ನು ಬರೆತಿದ್ರು ಅದಕ್ಕೆ ಜನರಿಗೆ ಎಲ್ಲರಿಗೂ ಭೇಟಿಯಾದಂಗ ಅಂತ ಹೇಳ್ಕೊಂಡು ಹೇಳಿ ಪುಸ್ತಕ ರಿಲೀಸ್ ಮಾಡಿದ್ರು ಅದಕ್ಕೆ ಆ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ಮುಂದಿಟ್ಟುಕೊಂಡು ಇದನ್ನು ಮಾಡಿದ್ರು ಇದು ಹೇಳ್ಬಿಡ್ತೀನಿ ಯಾಕೆ ನನಗೆ ಈಗಾಗಲೇ ಇಷ್ಟೊತ್ತಿಗೆ ನಾವು ಒಂದು ರೌಂಡ್ ಮುಗಿಸ್ತಿದ್ವಿ ಮೊದಲು ಸಭಾಪತಿ ಆದಿಂದ ಆಗಿದಿಲ್ಲ ಅದಕ್ಕೆ ಈ ಕಾರಣಕ್ಕೆ ಮಾಡಿದ್ರು ಯಾವ ಪಕ್ಷದಿಂದ ಮುಂದೆ ಚುನಾವಣೆ ಸೇರ್ಪಡೆ ಯಾವಾಗ ಅನ್ನೋದು ಗೊತ್ತಿಲ್ಲ ಅಟ್ಟಿನ ಮೇಲೆ ಸೇರ್ಪಡೆ ಆಗುವಂತ ಒಂದು ಕಾಲ ಬಂದಿದೆ ಅದಕ್ಕೆ ನೋಡ್ತೀನಿ ಒಂದು ತೀರ್ಮಾನಕ್ಕೆ ಬರ ಹತ್ತಿವೆ ಅದು ಬಾಳ ಮಾಡಿ ಆಗ್ತಿದೆ ಅದೇ ನಿಮಗೆ ಬೇಕಾಗಿತ್ತು ಅದಕ್ಕೆ ಹೇಳ್ಬಿಡ್ತೀನಿ ಅದವರಿಗೆ ಬಿಟ್ಟು ನಾನು ಹೇಳಿ ನನಗೇನು ಸಂಬಂಧ ಇಲ್ಲ ಅದ ನನಗೆ ಎಲ್ಲರೂ ಇಡೀ ಕರ್ನಾಟಕದ ಎಲ್ಲ ನಾಯಕರು ನನ್ನನ್ನು ಕೇಳಾರ ಎಲ್ಲ ನಾಯಕರು ಹೇಳಾರ ಮತ್ತೆ ನಾನು ಅದನ್ನ ನಿಮಗೆ ಇವತ್ತು ನಾನು ಹೇಳೇ ಬಿಡ್ತೀನಿ ನಾನು ಒಪ್ಪಿಕೊಂಡಿನಿ ಮತ್ತೆ ಇನ್ನು ಮುಚ್ಚಿಡೋದು ಎಲ್ಲಿ ಮಟ್ಟ ಮುಚ್ಚಿಡೋಕಾಗುತ್ತೆ ಅದನ್ನು ಇಡೋಕ್ಕಾಗೋದಿಲ್ಲ ಒಪ್ಪಿಕೊಂಡಿನಿ ಅವರು ಮತ್ತೆ ಈ ಸ್ಥಾನವನ್ನು ಯಾಕೆ ಬಿಟ್ಟಿಲ್ಲ ನನ್ನ ಸಲಹೆ ಬಿಟ್ಟಿಲ್ಲ ಅದಕ್ಕೆ ಆ ಹಿನ್ನೆಲೆಯಲ್ಲಿ ಯಾರು ಇರ್ತಾರೆ ಮತ್ತೆ ಹೇಳೋರು ಅವ್ರ ಬಗ್ಗೆ ನಾನು ಹೇಳಕ್ಕಿಲ್ಲ ಅವರವ್ರ ವೈಯಕ್ತಿಕ ಅಭಿಪ್ರಾಯ ಬಟ್ ಎಲ್ಲ ಜನ ನನ್ನ ಬಗ್ಗೆ ಸದಭಿಪ್ರಾಯ ಇಟ್ಕೊಂಡಾರ ಮಾಡ್ಯಾರ ಮತ್ತು ನಮ್ಮ ಭಾಳ ದೊಡ್ಡ ಇದು ಅಂದ್ರೆ ನನಗೆ ನಮ್ಮ ಕುಮಾರಸ್ವಾಮಿ ಅವರು ಇದಕ್ಕೆ ಭಾಳ ಇದನ್ನು ಮಾಡಿ ಅಭಿಮಾನಪಟ್ಟು ಅವರು ಸಹಮತವನ್ನು ವ್ಯಕ್ತಪಡಿಸ್ಯಾರ ಕುಮಾರಸ್ವಾಮಿ ಅವರು ನೀವು ಇಷ್ಟೆಲ್ಲ ಇಲ್ಲಿವರೆಗೆ ನಮ್ಮ ಕೂಡ ಹೋರಾಟ ಮಾಡಿರಿ ಹಿಂಗೆಲ್ಲ ಇದ್ದೀರಿ ನಿಮ್ಮ ಇಂಥ ಇದರಲ್ಲಿ ಸಭಾಪತಿ ಕೆಲಸ ಮಾಡಿರಿ ನಿಮ್ಗೆ ಪರೀಕ್ಷೆ ಮಾಡುವಂಥ ಕಾಲಲ್ಲ ಯಾರು ಇರ್ತಾರೆ ಮತ್ತು ಹೇಳೋರು ಅವ್ರ ಬಗ್ಗೆ ನಾನು ಹೇಳಕ್ಕಿಲ್ಲ ಅವರವ್ರ ವೈಯಕ್ತಿಕ ಅಭಿಪ್ರಾಯ ಬಟ್ ಎಲ್ಲ ಜನ ನನ್ನ ಬಗ್ಗೆ ಸದಭಿಪ್ರಾಯ ಇಟ್ಕೊಂಡಾರ ಮಾಡ್ಯಾರ ಮತ್ತು ನಮ್ಮ ಭಾಳ ದೊಡ್ಡ ಇದು ಅಂದ್ರೆ ನನಗೆ ನಮ್ಮ ಕುಮಾರಸ್ವಾಮಿ ಅವರು ಇದಕ್ಕೆ ಭಾಳ ಇದನ್ನು ಮಾಡಿ ಅಭಿಮಾನಪಟ್ಟು ಅವರು ಸಹಮತವನ್ನು ವ್ಯಕ್ತಪಡಿಸ್ಯಾರ ಕುಮಾರಸ್ವಾಮಿ ಅವರು ನೀವು ಇಷ್ಟೆಲ್ಲ ಇಲ್ಲಿವರೆಗೆ ನಮ್ಮ ಕೂಡ ಹೋರಾಟ ಮಾಡಿರಿ ಹಿಂಗೆಲ್ಲ ಇದ್ದೀರಿ ನಿಮ್ಮ ಇಂಥ ಇದರಲ್ಲಿ ಸಭಾಪತಿ ಕೆಲಸ ಮಾಡಿರಿ ನಿಮ್ಗೆ ಪರೀಕ್ಷೆ ಮಾಡುವಂಥ ಕಾಲಲ್ಲ ಒಟ್ಟಿನ ಮೇಲೆ ನೀವು ವಿಧಾನ ಪ್ರತಿನಿಧಿ ಇರಬೇಕು ಎಲ್ಲೇ ಇರಿ ನೀವು ನಮ್ಮವರು ಆದರೆ ಯಾವ ನಮ್ಗೆ ಯಾವುದೇ ರೀತಿಯಿಂದ ಅಭ್ಯಂತರ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ಯಾರ ಎಲ್ಲ ರಾಜಕೀಯ ಪಕ್ಷದವರು ನನಗೆ ಹಂಗೆ ಆ ಥರ ಹೇಳಿದ್ದರಿಂದ ನನಗೆ ಅದೊಂದು ತೀರ್ಮಾನ ಅನಿವಾರ್ಯ ತೀರ್ಮಾನ ಮುಂಬರುವಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಶಿಕ್ಷಕರ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡ್ತೀನಿ ಅನ್ನೋದಾಗಿ ವಿಧಾನ ಪರಿಷತ್ನಲ್ಲಿ ಈ ರೀತಿಯಾಗಿ ಅವರು ಮಾಹಿತಿಯನ್ನ ನೀಡಿರುವಂತದ್ದು ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಈ ರೀತಿಯಾಗಿ ಮಾಹಿತಿಯನ್ನ ಹೇಳ್ಕೊಂಡ್ರು ಇನ್ನು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಇವರು ಬಿಜೆಪಿ ಸೇರುವುದು ಯಾವಾಗ ಅನ್ನೋದು ಗೊತ್ತಿಲ್ಲ ಆದರೆ ಬಿಜೆಪಿ ಸೇರುವುದು ಮಾತ್ರ ಖಚಿತ ಅನ್ನೋದಾಗಿ ಹೇಳಿದ್ದಾರೆ ಇನ್ನು ಈಗಾಗಲೇ ರಾಜ್ಯದ ಬಿಜೆಪಿ ಮುಖಂಡರು ತಮ್ಮ ಪಕ್ಷದಿಂದಲೇ ಸ್ಪರ್ಧಿಸುವಂತೆ ತಿಳಿಸಿದ್ದಾರೆ ಇದಲ್ಲದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಕೂಡ ನನ್ನೊಂದಿಗೆ ಸೇರ್ಪಡೆ ವಿಷಯವಾಗಿ ಮಾತನಾಡಿದ್ದಾರೆ ನಾನು ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದೇನೆ ಚುನಾವಣೆ ದಿನಾಂಕ ಘೋಷಣೆಯಾದ ನಂತರ ಬಿಜೆಪಿ ಸೇರ್ಪಡೆ ದಿನಾಂಕ ತಿಳಿಸಲಾಗುವುದು ಅನ್ನೋದಾಗಿ ಕೂಡ ಹೇಳಿದ್ದಾರೆ ಇನ್ನು ನಾನು ಬಿಜೆಪಿ ಸೇರಲು ಯಾರು ವಿರೋಧ ಮಾಡುತ್ತಿದ್ದಾರೆ ಎಂಬುದು ಕೂಡ ನನಗೆ ಬೇಕಾಗಿಲ್ಲ ಶನಿವಾರ ಬಿಎಸ್ ಯಡಿಯೂರಪ್ಪ ಅವರು ನನ್ನೊಂದಿಗೆ ಮಾತನಾಡಿದ್ದಾರೆ ಇದಲ್ಲದೆ ಬಿಜೆಪಿಯಿಂದ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಲು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮುಕ್ತವಾಗಿ ಒಪ್ಪಿಕೊಂಡಿದ್ದಾರೆ ಅನ್ನೋದಾಗಿ ಹೇಳಿದ್ದಾರೆ
ಸಾರ್ವಜನಿಕ ಸ್ಥಳಗಳಲ್ಲೇ ಕೈಯಲ್ಲಿ ಏರ್ ಗನ್ ಅನ್ನು ಹಿಡಿದು ಜನರು ಅಬ್ಬರಿಸ್ತಾ ಇದ್ದಾರೆ. ಈ ಕುರಿತಾದಂತಹ ಬ್ರೇಕಿಂಗ್ ಇದೆ, ನೋಡೋಣ ಬನ್ನಿ. ಮೆರವಣಿಗೆ ವೇಳೆ ಏರ್ ಗನ್ ಅನ್ನು ಹಿಡಿದು ಈ ರೀತಿಯಾಗಿ ಗುಂಡನ್ನ ಹಾರಿಸಿ ಅಬ್ಬರವನ ಮಾಡ್ತಾ ಇದ್ದಾರೆ. ಇನ್ನು ಹೊಸಪೇಟೆಯಲ್ಲಿ ಈ ರೀತಿಯಾಗಿ ಏರ್ ಗನ್ ಅನ್ನು ಹಿಡಿದು ಅಲ್ಲಿರುವಂತಹ ಜನರು ಅಬ್ಬರಿಸ್ತಾ ಇದ್ದಾರೆ. ಅಲ್ಲಿರುವಂತಹ ಜನರು ಈ ರೀತಿಯಾಗಿ ಯುಗಾದಿ ಹಬ್ಬವನ್ನ ಸಂಭ್ರಮವನ್ನ ಪಡ್ತಾ ಇದ್ದಾರೆ. ಇನ್ನು ಸಾರ್ವಜನಿಕ ರಸ್ತೆಯಲ್ಲಿಯೇ ಈ ರೀತಿಯಾಗಿ ಜನರು ಏರ್ ಗನ್ ಅನ್ನು ಹಿಡಿದು ಫೈರ್ ಮಾಡಿ ಲಾಂಗ್ ಝುಳಪಿಸಿದ ಜನರು ಅಲ್ಲಿರುವಂತಹ ಜನರು ಈ ರೀತಿಯಾಗಿ ಫೈರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗ್ತಾ ಇದೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಯುಗಾದಿಯ ಮಾರನೇ ದಿನ ಈ ರೀತಿ ಭೇಟಿಯಾಡುವಂತಹ ಸಂಪ್ರದಾಯ ಅಲ್ಲಿ ವರ್ಷದಿಂದ ಕೂಡ ಅಲ್ಲಿ ವಾಡಿಕೆ ಆಗಿರುವಂತದ್ದು. ಹಿಂದೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಕೂಡ ಭೇಟಿಯಾಡ್ತಾ ಇದ್ರು. ಆದ್ರೆ ಇವಾಗ ಕಾನೂನು ಗಟ್ಟಿಯಾದ ನಂತರ ಎಲ್ಲವೂ ಕೂಡ ಬಂದ್ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಹೊಸಪೇಟೆಯ ಕೆಲವು ಭಾಗದಲ್ಲಿ ಈ ರೀತಿಯಾಗಿ ಆಚರಣೆ ನಡೀತಾ ಇದೆ. ಈ ಒಂದು ಏರ್ ಗನ್ ಅನ್ನ ಹಿಡಿದು ಮೆರವಣಿಗೆ ವೇಳೆ ಏರ್ ಗನ್ ನಿಂದ ಈ ರೀತಿಯಾಗಿ ಗುಂಡನ್ನ ಹಾರಿಸಿ ಯುಗಾದಿ ಹಬ್ಬದ ಸಂಭ್ರಮವನ್ನ ಅಲ್ಲಿರುವಂತಹ ಜನರು ಪಡ್ತಾ ಇದ್ದಾರೆ. ಹೊಸಪೇಟೆಯಲ್ಲಿ ಏರ್ ಗನ್ ಅನ್ನ ಹಿಡಿದು ಅಲ್ಲಿರುವಂತಹ ಜನರು ಅಬ್ಬರಿಸ್ತಾ ಇದ್ದಾರೆ. ಹಾಗೆ ಈ ರೀತಿಯಾಗಿ ಸಾರ್ವಜನಿಕ ರಸ್ತೆಯಲ್ಲಿಯೇ ತಮ್ಮ ಸಂಭ್ರಮಾಚರಣೆಯನ್ನ ಈ ಒಂದು ವಿಚಾರವಾಗಿ ಇವರು ಈ ರೀತಿಯಾಗಿ ಸಂಭ್ರಮವನ್ನ ಪಡ್ತಾ ಇದ್ದಾರೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಇದು ವರ್ಷಾನು ವರ್ಷದಿಂದ ಈ ರೀತಿಯಾಗಿ ಒಂದು ಸಂಪ್ರದಾಯ ಹೊಸಪೇಟೆಯಲ್ಲಿ ನಡೆಯುತ್ತೆ. ಅದನ್ನ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಪಾಲ್ಗೊಳ್ತಾ ಇದ್ದಾರೆ. ಅಂತಂದ್ರೆ ಏರ್ ಗನ್ ನಲ್ಲಿ ಈ ರೀತಿಯಾಗಿ ಶೂಟ್ ಅನ್ನ ಮಾಡುವಂತಹ ಮೂಲಕ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಯುಗಾದಿ ಹಬ್ಬದಂದು ಈ ರೀತಿಯಾಗಿ ಹೋಲಿಯನ್ನ ಕೂಡ ಹಚ್ಚಿಕೊಂಡು ಹಬ್ಬದಲ್ಲಿ ಇಷ್ಟೆಲ್ಲ ಸಂಭ್ರಮವನ್ನ ಪಡ್ತಾ ಇದ್ದಾರೆ. ಹೊಸಪೇಟೆಯಲ್ಲಿ ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಕೈಯಲ್ಲಿ ಏರ್ ಗನ್ ಅನ್ನ ಹಿಡಿದು ಜನರು ಅಬ್ಬರಿಸ್ತಾ ಇರುವಂತಹ ಒಂದು ಘಟನೆ ಇಲ್ಲಿ ನಡೀತಾ ಇದೆ. ಸಾರ್ವಜನಿಕ ರಸ್ತೆಯಲ್ಲಿಯೇ ಈ ರೀತಿಯಾಗಿ ಏರ್ ಗನ್ ಅನ್ನ ಫೈರ್ ಮಾಡಿ ಜನರು ಲಾಂಗ್ ಅನ್ನ ಜುಳಪಿಸಿದ್ದಾರೆ. ಇನ್ನು ಈ ಕುರಿತಾದಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ಹಿಂದೆ ಈ ಭಾಗದಲ್ಲಿ ಯುಗಾದಿ ಮರುದಿನ ಭೇಟಿಯಾಡುವಂತಹ ಸಂಪ್ರದಾಯವಿತ್ತು. ಆದ್ರೆ ಈ ಒಂದು ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳನ್ನ ಕೂಡ ಭೇಟಿಯಾಡಿ ಮೆರವಣಿಗೆ ಕೂಡ ಮಾಡಲಾಗ್ತಾ ಇತ್ತು. ಆದ್ರೆ ಸದ್ಯ ಕಾನೂನು ಗಟ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಆಚರಣೆಗೆ ಕಡಿವಾಣ ಹಾಕಿದೆ. ಅಂತಂದ್ರೆ ಸರ್ಕಾರ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಅನ್ನ ಇವರಿಗೆ ಕೊಟ್ಟಿಲ್ಲ. ಪ್ರಾಣಿಯನ್ನ ಭೇಟಿ ಮಾಡೋದು ತಪ್ಪು ಅನ್ನುವಂತಹ ಒಂದು ಕಾರಣದಿಂದಾಗಿ ಪ್ರಾಣಿ ಭೇಟೆ ಮಾಡೋಕೆ ಅವಕಾಶವನ್ನ ನೀಡಿಲ್ಲ. ಅದರ ಬದಲಾಗಿ ಬೇರೆ ರೀತಿಯಾದಂತಹ ಒಂದು ಆಚರಣೆಯನ್ನ ಮಾಡಬಹುದು ಅಂತ ಅನ್ನೋದಾಗಿ ಸರ್ಕಾರ ಪರ್ಮಿಷನ್ ಅನ್ನ ಕೊಟ್ಟಿತ್ತು. ಆ ಒಂದು ಕಾರಣದಿಂದಾಗಿ ಈ ಏನು ಭೇಟಿ ಆಡೋದನ್ನ ಬಿಟ್ಟು ಸರ್ಕಾರ ಏನು ನಿರ್ಬಂಧವನ್ನ ಹೇರಿದೆ ಅದನ್ನ ಪಾಲಿಸಿ ಈ ರೀತಿಯಾಗಿ ಹೊಸಪೇಟೆಯಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಏನು ಸರ್ಕಾರ ಈ ಒಂದು ಆಚರಣೆಗೆ ಕಡಿವಾಣ ಹಾಕಿದ ಹಿನ್ನೆಲೆಯಲ್ಲಿ ಹೊಸಪೇಟೆ ಕೆಲವು ಭಾಗದಲ್ಲಿ ಕೆಲವೊಂದಿಷ್ಟು ಆಚರಣೆ ಕೂಡ ನಡೆಯುತ್ತೆ. ಇನ್ನು ಪ್ರಾಣಿಗಳ ಮೃತದೇಹವನ್ನ ಕೋಲಿಗೆ ಸಿಲುಕಿಸಿ ಮೆರವಣಿಗೆಯನ್ನ ಕೂಡ ಮಾಡಲಾಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಏರ್ ಗನ್ ನಿಂದಾಗಿ ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಕೈಯಲ್ಲಿ ತಲ್ವಾರನ್ನ ಹಿಡ್ಕೊಂಡು ಈ ರೀತಿಯಾಗಿ ಅಬ್ಬರಿಸಲಾಗುತ್ತೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದಾಗಿ ಪ್ರಜ್ಞಾವಂತರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ.
हिजाब विवाद हर्षण कोले के संबंध पट्टंते केएस ईश्वरप्प विवादात्मक ब्रेकिंग नोड़ोण बन्नि ಮುಸ್ಲಿಮರನ್ನ ತೃಪ್ತಿ ಪಡಿಸುವ ಪ್ರಯತ್ನ ಒಳ್ಳೆಯದಲ್ಲ ಅಂತ ಅನ್ನೋದಾಗಿ ಕೆಎಸ್ ಈಶ್ವರಪ್ಪ ಅವರು ಹೇಳ್ತಾ ಇದ್ದಾರೆ. ಇನ್ನು ನಾವು ಹುಟ್ಟಿದಾಗಿನಿಂದ ಹಿಂದುತ್ವದವರು ಅಂತ ಅನ್ನೋದಾಗಿ ಕೂಡ ಇಲ್ಲಿ ಈಶ್ವರಪ್ಪ ಅವರು ಹೇಳ್ತಾ ಇರುವಂತದ್ದು. ರಾಷ್ಟ್ರಭಕ್ತ ಮುಸ್ಲಿಮರು ಸ್ವಾತಂತ್ರ್ಯ ಹೋರಾಟಗಾರರಂತಹ ಮುಸ್ಲಿಮರನ್ನ ಗೌರವಿಸುತ್ತೇವೆ, ಹಾಗೆ ಇಲ್ಲಿ ಅನ್ನ ತಿಂದು ಪಾಕಿಸ್ತಾನದಿಂದ ಜಿಂದಾಬಾದ್ ಅವರನ್ನ ಅಂತ ಅನ್ನೋದಾಗಿ ಇಲ್ಲಿ ಈಶ್ವರಪ್ಪ ಅವರು ಹೇಳ್ತಾ ಇದ್ದಾರೆ. ಹರ್ಷ ಕೊಲಿಯ ಎನ್ಐಎ ತನಿಖೆಯಲ್ಲಿ ನ್ಯಾಯ ಸಿಗುವ ನಂಬಿಕೆ ಇದೆ ಅನ್ನೋದಾಗಿ ಹರ್ಷಣ ಕೊಲೆಗೆ ಸಂಬಂಧಪಟ್ಟಂತೆ ಕೂಡ ಇವರು ಹೇಳಿದ್ದಾರೆ. ಇದರ ಜೊತೆಗೆ ಹಿಜಾಬ್ ವಿವಾದ ರಾಜ್ಯದಲ್ಲಿ ಆರಂಭ ಮಾಡಿದ್ದು ಯಾರು ಅನ್ನೋದಾಗಿ ಕೂಡ ಈಶ್ವರಪ್ಪ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಹಿಜಾಬ್ ವಿವಾದ ಹರ್ಷಣ ಕೊಲೆಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಹರ್ಷಣ ಕೊಲೆಯಾದಾಗ ಕಾಂಗ್ರೆಸ್ ಉಗ್ರವಾಗಿ ಯಾಕೆ ಖಂಡಿಸಿಲ್ಲ ಅನ್ನೋದಾಗಿ ಕೂಡ ಕೆಎಸ್ ಈಶ್ವರಪ್ಪ ಅವರು ಕಾಂಗ್ರೆಸ್ನ ವಿರುದ್ಧ ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ಕಾಂಗ್ರೆಸ್ ಪಕ್ಷವು ಹಿಜಾಬ್ ಹಲಾಲ್ ರಾಷ್ಟ್ರ ಧ್ವಜದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೆ, ಆದ್ರೆ ಹರ್ಷ ಕೊಲೆಯಾದಾಗ ಯಾಕೆ ಅವರು ಏನಕ್ಕೂ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇನ್ನು ಮುಸಲ್ಮಾನರನ್ನ ತೃಪ್ತಿಪಡಿಸುವಂತಹ ಪ್ರಯತ್ನ ಒಳ್ಳೆಯದಲ್ಲ ಅಂತ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಪಕ್ಷದವರು ಬರೀ ಮುಸಲ್ಮಾನರಿಗೆ ಬೆಂಬಲವಾಗಿರುತ್ತೆ ಅಂತ ಅನ್ನೋದಾಗಿ ಇವರು ಇಂಡೈರೆಕ್ಟ್ ಆಗಿ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಇನ್ನು ಮುಸಲ್ಮಾನರನ್ನ ತೃಪ್ತಿಪಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ, ಆದ್ರೆ ಅದು ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಅಂತ ಅನ್ನೋದಾಗಿ ಈ ರೀತಿಯಾಗಿ ಕೆಎಸ್ ಈಶ್ವರಪ್ಪ ಅವರು ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನು ಸಚಿವ ಕೆಎಸ್ ಈಶ್ವರಪ್ಪ ಅವರು ಕಾಂಗ್ರೆಸ್ ವಿರುದ್ಧ ಹರಿ ಹಾಯ್ದಿದ್ದಾರೆ. ಇನ್ನು ಹರ್ಷಣ ಕೊಲೆಗೆ ಸಂಬಂಧಪಟ್ಟಂತೆ ಹಾಗೆ ಈ ಒಂದು ಹಿಜಾಬ್ ವಿವಾದ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ರೀತಿಯಾಗಿ ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಕಾಂಗ್ರೆಸ್ ಅವರ ವಿರುದ್ಧ ಕೆಎಸ್ ಈಶ್ವರಪ್ಪ ಅವರು ಹರಿ ಹಾಯ್ದಿದ್ದಾರೆ. ಇನ್ನು ಹಿಜಾಬ್ ವಿವಾದ ರಾಜ್ಯದಲ್ಲಿ ಆರಂಭ ಮಾಡಿದ್ದು ಯಾರು ಅನ್ನೋದಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಹರ್ಷ ಕೊಲೆಯಾದಾಗ ಕಾಂಗ್ರೆಸ್ ಉಗ್ರವಾಗಿ ಯಾಕೆ ಖಂಡಿಸಿಲ್ಲ ಅನ್ನೋದಾಗಿ ಕೂಡ ಇವರು ಪ್ರಶ್ನೆಯನ್ನ ಮಾಡಿದ್ರು. ಇನ್ನು ಕಾಂಗ್ರೆಸ್ ಪಕ್ಷ ಹಿಜಾಬ್ ಹಲಾಲ್ ರಾಷ್ಟ್ರ ಧ್ವಜದ ಬಗ್ಗೆ ಮಾತ್ರ ಚರ್ಚೆಯನ್ನ ಮಾಡುತ್ತೆ, ಇನ್ನು ಇನ್ನು ಮುಸ್ಲಿಮರನ್ನ ಕೂಡ ತೃಪ್ತಿಪಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದ್ರೆ ಅದು ಒಳ್ಳೆಯದಲ್ಲ. ಇನ್ನು ನಾವು ಹುಟ್ಟಾಗಿನಿಂದನೂ ಕೂಡ ಹಿಂದುತ್ವದವರು, ರಾಷ್ಟ್ರಭಕ್ತ ಮುಸಲ್ಮಾನರು, ಸ್ವಾತಂತ್ರ್ಯ ಹೋರಾಟಗಾರ ಮುಸಲ್ಮಾನರನ್ನ ಗೌರವಿಸ್ತೇವೆ, ಇಲ್ಲಿ ಅನ್ನ ತಿಂದು ಪಾಕಿಸ್ತಾನದಿಂದ ಜಿಂದಾಬಾದ್ ಅವರನ್ನ ನಾವು ಬಿಡುವುದಿಲ್ಲ ಅಂತ ಅನ್ನೋದಾಗಿ ಹೇಳ್ತಾ ಇರುವಂತದ್ದು. ಇನ್ನು ಹರ್ಷ ಕೊಲಿಯ ಎನ್ಐಎ ತನಿಖೆಯಲ್ಲಿ ಕೂಡ ನ್ಯಾಯ ಸಿಗುವ ನಂಬಿಕೆ ಇದೆ ಅಂತ ಅನ್ನೋದಾಗಿ ಹೇಳ್ತಾ ಇದ್ದಾರೆ.
ಇನ್ನು ಇಲ್ಲಿಯ ಅನ್ನವನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅನ್ನೋದಾಗಿ ನಮ್ಮ ಭಾರತ ದೇಶದಲ್ಲೇ ಇಟ್ಕೊಂಡು ಆ ರೀತಿ ಹೇಳಿಕೆಯನ್ನ ಕೂಗ್ತಾ ಇದ್ದಾರೆ. ಅದು ತಪ್ಪು, ಅದು ಒಳ್ಳೆಯದಲ್ಲ ಅಂತ ಅನ್ನೋದಾಗಿ ಕೂಡ ಇವರು ಇಲ್ಲಿ ಹೇಳ್ತಾ ಇರುವಂತದ್ದು. ಇನ್ನು ಹಿಂದ್ಗಡೆಯಿಂದ ಈ ರೀತಿಯಾಗಿ ಬಂದು ಕೊಚ್ಚಿ ಹೋದವರನ್ನ ಗಂಡಸರಲ್ಲ ಅನ್ನೋದಾಗಿ ಹೇಳ್ತಾ ಇದ್ದಾರೆ. ಇನ್ನು ಚುನಾವಣೆ ಬಂದಾಗ ನಾವು ಉತ್ತರವನ್ನ ಕೊಡ್ತೇವೆ, ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಒಂದು ಸೀಟು ಬರಲ್ಲ ಅನ್ನೋದಾಗಿ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ರು. ಇನ್ನು ಚುನಾವಣೆಗೆ ಮುನ್ನ ನಾವು ಏನನ್ನ ಕೂಡ ಕೊಚ್ಚಿಕೊಳ್ಳುವುದಿಲ್ಲ, ನಾನೇ ಮುಖ್ಯಮಂತ್ರಿ ಅನ್ನೋದಾಗಿ ಸಿದ್ದರಾಮಯ್ಯ ಅವರು ಚುನಾವಣೆಯಲ್ಲಿ ಸೋತರು ಅನ್ನೋದಾಗಿ ವ್ಯಂಗ್ಯವನ್ನ ಆಡಿದ್ದಾರೆ. ಇನ್ನು ಎಲ್ಲದಕ್ಕೂ ಕೂಡ ಚುನಾವಣೆ ಹತ್ರ ಬಂದಾಗ, ಚುನಾವಣೆಯ ನಂತರ ನಾವು ಎಲ್ಲದಕ್ಕೂ ಉತ್ತರವನ್ನ ಕೊಡ್ತೇವೆ ಅನ್ನೋದಾಗಿ ಕೆಎಸ್ ಈಶ್ವರಪ್ಪ ಅವರು ಹೇಳಿಕೆಯನ್ನ ನೀಡಿದ್ರು. ಮಾಂಸ ತಿನ್ನಲ್ಲ, ಭಾನುವಾರ ನನ್ನ ಮನೆ ದೇವರು ಹಂಗ ತಿನ್ನಲ್ಲ, ಸೋಮವಾರ ಅಭ್ಯಾಸ ಇಲ್ಲ ತಿನ್ನೋದಿಲ್ಲ, ಮಂಗಳವಾರ ಯಾವ ಕಾರಣಕ್ಕೂ ಬಿಡೋದಿಲ್ಲ. ನೋಡಿ ಹಲಾಲು ಜಟ್ಕ ಇದನ್ನ ಸೃಷ್ಟಿ ಮಾಡಿದ್ದು ಕೆಲವು ವ್ಯಕ್ತಿಗಳು, ಕೆಲವು ಪಕ್ಷದವರು. ಇವ್ರು ಮಾಡಂತ ಒಂದು ಆಟ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜನ ಅನುಭವಿಸ್ತಾ ಇದ್ದಾರೆ. ಈಗ ಯಾರ್ಯಾರು ಏನೇನು ಪೂಜೆ ಮಾಡ್ತಾರೋ ಪೂಜೆ ಮಾಡ್ಕೊಳ್ಳಿ, ಯಾವ ಪದ್ಧತಿ ಇದೆ ಆ ಪದ್ಧತಿ ಮಾಡ್ಕೊಂಡು ಹೋಗಲಿ. ಅವ್ರು ಮುಸಲ್ಮಾನರು ಹಲಾಲ್ ಮುಖಾಂತರ ಮಾಡ್ಕೋತಾರೆ ಮಾಡಲಿ, ಹಿಂದೂಗಳು ಜಟ್ಕ ಬೇಕು ಅಂತೇಳಿ ಮಾಡ್ಕೊಂಡು ಹೋಗಲಿ, ಇದರಲ್ಲಿ ಏನು ಗೊಂದಲ ಏನು? ನಮ್ಮನೆ ಬಂದು ಅದನ್ನೇ ಮಾಡಿ ಅಂತಂದು ಮುಸಲ್ಮಾನರು ಹೇಳಲ್ಲ, ಮುಸಲ್ಮಾನರಿಗೆ ಹೋಗಿ ಇದನ್ನೇ ಮಾಡಿ ಅಂತ ನಾನು ಹೇಳಕ್ಕೆ ಬರಲ್ಲ. ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ, ಯಾಕೆ ಗೊಂದಲ ಯಾಕೆ ನಿರ್ಮಾಣ ಮಾಡ್ತೀರಿ? ಇದು ಸಮಾಜವನ್ನು ಒಡೆಯೋ ದಿಕ್ಕಲ್ಲಿ ಮಾಡ್ತೀರಂತ ಕುತಂತ್ರ ಇದು. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಅದಕ್ಕೋಸ್ಕರ ನಾನು ಹೇಳಿಕೊಟ್ಟಿರೋದು, ಇಲ್ಲಿ ರಾಜಕಾರಣ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ರಾಜಕಾರಣ ಮಾಡೋದಕ್ಕೆ ಜಾಗ ಇದೆ. ಚುನಾವಣೆ ಬಂದಾಗ ಒಬ್ರಿಗೊಬ್ರು ತೊಡೆ ತಟ್ಟಿ ನೀನೇನೇನು ಹೇಳ್ತೀವಿ ಜನಗಳ ಮಧ್ಯೆ ಹೋಗಿ ಹೇಳಪ್ಪ, ನಾನೇನು ಜನಗಳ ಮಧ್ಯೆ ಹೋಗಿ ಹೇಳ್ತೀನಿ, ನಾವೇನೇನು ಮಾಡಿದ್ದೀವಿ ಅಂತ ನಾವು ಹೇಳ್ತೀವಿ, ನೀವೇನೇನು ಮಾಡಿದ್ರೆ ನೀವು ಹೇಳ್ರಿ. ಅದು ಬಿಟ್ಟು ಸುಮ್ಮನೆ ಹಿಜಾಬ್ ಯಾರು ತಂದಿದ್ದು ಕಾಂಗ್ರೆಸ್ನವ್ರು ಹೇಳಿ ನೋಡೋಣ. ಉಡುಪಿನಲ್ಲಿ 6 ಜನ ಹೆಣ್ಮಕ್ಕಳು, 96 ಜನ ಮುಸಲ್ಮಾನರು ಮಕ್ಕಳಿದ್ದರು, 6 ಜನ ಹೆಣ್ಮಕ್ಳು ತಲೆ ಮೇಲೆ ತಟ್ಟಿ ಹಿಂಗೆ ಮಾಡಿಕೊಡ್ದು ಸ್ಕೂಲಿಗೆ ಹೋಗಿ ಯೂನಿಫಾರ್ಮ್ ಹಾಕ್ಕೊಂಡು ಇಷ್ಟು ವರ್ಷ ಹೋದಂಗೆ ಹೋಗಿ ಅಂತ ಹೇಳಿದ್ದಿದ್ರೆ ಆರಾಮಾಗ್ತಿತ್ತು, ಇಡೀ ರಾಜ್ಯ ದೇಶ ತಣ್ಣಗಿರ್ತಿತ್ತು. ಯಾರು ಮಾಡಿದ್ದಿದ್ದನ್ನ ಹೇಳಿದ್ದಿದ್ದನ್ನ ಹರ್ಷನ ಕೊಲೆ ಆಯಿತು ತಕ್ಷಣ ಉಗ್ರವಾಗಿ ಖಂಡನೆ ಮಾಡ್ತೀವಿ ಅಂತ ಕಾಂಗ್ರೆಸ್ನವ್ರ ಬಾಯಲ್ಲಿ ಬಂತ? ರಾಜಕಾರಣ ಮಾಡೋರ ಬಗ್ಗೆ ಚುನಾವಣೆ ಬಂದಂತ ನಾನು ಮಾಡ್ತೇನೆ. ನಾನು ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಚುನಾವಣೆ ಬಂದಿದ್ದು ಬೇರೆ, ಆ ಸಂದರ್ಭದಲ್ಲಿ ನಾವೇನು ಅಭಿವೃದ್ಧಿ ಕೆಲಸ ಮಾಡಿದ್ವಿ, ನೀವೇನು ಅಭಿವೃದ್ಧಿ ಕೆಲಸ ಮಾಡಿದ್ರಿ ಹೇಳೋಣ. ಇವತ್ತು ಇಡೀ ದೇಶದಲ್ಲಿ ನಿರ್ನಾಮ ಆಗಿರುವಂಥ ಕಾಂಗ್ರೆಸ್ಸು, ಹಿಜಾಬು, ರಾಷ್ಟ್ರ ಧ್ವಜ, ಅದೇ ರೀತಿ ಇದೆಂಥದ್ದು ಹಲಾಲು, ಈ ಹೆಸರುಗಳೇ ನಾವು ಕೇಳಿರಲಿಲ್ಲ. ಹಿಜಾಬ್ ಕೇಳಿದ್ರೆ ನೀವು, ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಏನಾಗುತ್ತೆ, ಮುಸಲ್ಮಾನರು ತೃಪ್ತಿ ಪಡಬೇಕು ಅಂತ ಅವ್ರ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ನಾವು ಹಿಂದುತ್ವದವರೇ, ಹುಟ್ಟದಿಂದ ಹಿಂದುತ್ವದ ಬಗ್ಗೆ ಬಂದಿರೋರು ನಾವು. ಆದರೆ ಮುಸಲ್ಮಾನರು ವಿರೋಧ ಮಾಡಲ್ಲ ನಾವು. ಯಾರು ಮುಸಲ್ಮಾನರು ಈ ದೇಶಕ್ಕೆ ಸ್ವಾತಂತ್ರ್ಯ ತರೋದು ಹೋರಾಟ ಮಾಡಿದ್ರು, ಯಾರು ಮುಸಲ್ಮಾನರು ರಾಷ್ಟ್ರ ಭಕ್ತರು ಇದ್ದರು ಅವ್ರಿಗೆ ಗೌರವ ಕೊಡ್ತೀವಿ. ಇಲ್ಲಿ ಅನ್ನೋದಿಂದ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರೇ ನಾವು ಬಿಡೋದಿಲ್ಲ. ಎನ್ಐಎ ತನಿಖೆ ಈಗಾಗಲೇ ನಿನ್ನೆಯಿಂದ ಶುರು ಆಗಿದೆ. ಖಂಡಿತ ನನಗೆ ನಂಬಿಕೆ ಇದೆ ಇದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋಂಥ ನಂಬಿಕೆ ಇದೆ. ಯಾಕೆಂತಂದರೆ ಹರ್ಷ ಇದ್ದಕ್ಕಿದ್ದಂಗೆ ಒಬ್ಬನೇ ಒಬ್ಬನ ಬಂದು ಹಿಂದ್ಗಡೆಯಿಂದ ಬಂದು ಹೇಡ್ಗಳ ರೂಪದಲ್ಲಿ ಕೊಚ್ಚಿ ಹೋಗ್ತಾರಲ್ಲ, ಇದು ಗಂಡಸರು ಅಂತ ಕರಿಬೇಕೆ ಇವ್ರನ್ನ? ನಾನು ಅದಕ್ಕೋಸ್ಕರ ಹೇಳಿದೆ ಇದನ್ನು ಬರಲಿ ಚುನಾವಣೆ. ಸಚಿವ ಕೆಎಸ್ ಈಶ್ವರಪ್ಪ ಅವರು ಕಾಂಗ್ರೆಸ್ ವಿರುದ್ಧ ಈ ರೀತಿಯಾಗಿ ಹರಿಹಾಯ್ದಿದ್ದಾರೆ. ಹಿಜಾಬ್ ವಿವಾದ ರಾಜ್ಯದಲ್ಲಿ ಆರಂಭ ಮಾಡಿದ್ದು ಯಾರು? ಹರ್ಷ ಕೊಲೆಯಾದಾಗ ಕಾಂಗ್ರೆಸ್ ಉಗ್ರವಾಗಿ ಏಕೆ ಖಂಡಿಸಿಲ್ಲ ಅನ್ನೋದಾಗಿ ಪ್ರಶ್ನೆಯನ್ನ ಕೂಡ ಅವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾಡ್ತಾ ಇರುವಂತದ್ದು. ಇನ್ನು ಕಾಂಗ್ರೆಸ್ ಪಕ್ಷವು ಹಿಜಾಬ್, ಹಲಾಲ್, ರಾಷ್ಟ್ರ ಧ್ವಜದ ಬಗ್ಗೆ ಮಾತ್ರ ಚರ್ಚೆಯನ್ನ ಮಾಡ್ತಾ ಇದೆ ಅನ್ನೋದಾಗಿ ಗುಡುಗಿದ್ದಾರೆ. ಇನ್ನು ಮುಸಲ್ಮಾನರನ್ನ ತೃಪ್ತಿಪಡಿಸುವ ಪ್ರಯತ್ನ ಒಳ್ಳೆಯದಲ್ಲ, ನಾವು ಹುಟ್ಟಿದಾಗಿನಿಂದ ಹಿಂದುತ್ವದವರು, ರಾಷ್ಟ್ರಭಕ್ತ ಮುಸಲ್ಮಾನರು, ಸ್ವಾತಂತ್ರ್ಯ ಹೋರಾಟಗಾರರ ಮುಸಲ್ಮಾನರನ್ನ ಗೌರವಿಸ್ತೇವೆ. ಇನ್ನು ಇಲ್ಲಿ ಅನ್ನ ತಿಂದು ಪಾಕಿಸ್ತಾನದಿಂದ ಜಿಂದಾಬಾದ್ ಅನ್ನೋದಾಗಿ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಅವರನ್ನ ನಾವು ಬಿಡುವುದಿಲ್ಲ ಅನ್ನೋದಾಗಿ ಹೇಳಿದ್ದಾರೆ. ಇನ್ನು ಹರ್ಷ ಕೊಲೆಯ ಎನ್ಐಎ ತನಿಖೆಯಲ್ಲಿ ನ್ಯಾಯ ಸಿಗುವಂತಹ ನಂಬಿಕೆ ಇದೆ ಅನ್ನೋದಾಗಿ ಹೇಳಿದ್ದಾರೆ. ಹಿಂದುಗಡೆಯಿಂದ ಬಂದು ಕೊಚ್ಚಿ ಹೋದವರನ್ನ ಗಂಡಸರು ಎನ್ನಲು ಸಾಧ್ಯವಿಲ್ಲ. ಚುನಾವಣೆ ಬಂದಾಗ ನಾವು ಉತ್ತರವನ್ನ ಕೊಡ್ತೇವೆ, ಲೋಕಸಭಾ ಚುನಾವಣೆಯಲ್ಲಿ ಒಂದು ಸೀಟು ಬರಲ್ಲ ಅನ್ನೋದಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ಚುನಾವಣೆಗೆ ಮುನ್ನ ನಾವು ಏನನ್ನ ಕೊಚ್ಚಿಕೊಳ್ಳುವುದಿಲ್ಲ, ನಾನೇ ಮುಖ್ಯಮಂತ್ರಿ ಎಂದು ಸಿದ್ದರಾಮಯ್ಯ ಚುನಾವಣೆಯಲ್ಲಿ ಸೋತರು ಅನ್ನೋದಾಗಿ ವ್ಯಂಗ್ಯವಾಡಿದ್ದಾರೆ. ನಾವು ಹೇಳ್ತೀವಿ, ನೀವೇನೇನು ಮಾಡಿದ್ರೆ ನೀವು ಹೇಳ್ರಿ. ಅದು ಬಿಟ್ಟು ಸುಮ್ಮನೆ ಹಿಜಾಬ್ ಯಾರು ತಂದಿದ್ದು ಕಾಂಗ್ರೆಸ್ನವ್ರು ಹೇಳಿ ನೋಡೋಣ. ಉಡುಪಿನಲ್ಲಿ 6 ಜನ ಹೆಣ್ಮಕ್ಳು, 96 ಜನ ಮುಸಲ್ಮಾನರು ಮಕ್ಕಳಿದ್ದರು, 6 ಜನ ಹೆಣ್ಮಕ್ಳು ತಲೆ ಮೇಲೆ ತಟ್ಟಿ ಹಿಂಗೆ ಮಾಡಿಕೊಡ್ದು
ಸ್ಕೂಲ್ ಗೆ ಹೋಗಿ ಯೂನಿಫಾರ್ಮ್ ಹಾಕೊಂಡು ಇಷ್ಟು ವರ್ಷ ಹೋದಂಗೆ ಹೋಗಿ ಅಂತ ಹೇಳಿದ್ರೆ ಆರಾಮಾಗ್ತಿತ್ತು, ಇಡೀ ರಾಜ್ಯ ದೇಶ ತಣ್ಣಗಿರ್ತಿತ್ತು. ಯಾರು ಮಾಡಿದ್ದಿದ್ದನ್ನ ಹೇಳಿ, ಇದನ್ನ ಹರ್ಷನ ಕೊಲೆ ಆಯಿತು ತಕ್ಷಣ ಉಗ್ರವಾಗಿ ಖಂಡನೆ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಬಾಯಲ್ಲಿ ಬಂತ. ರಾಜಕಾರಣ ಮಾಡೋದ್ರ ಬಗ್ಗೆ ಚುನಾವಣೆ ಬಂದಂತ ನಾನು ಮಾಡ್ತೇನೆ. ನಾನ್ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಚುನಾವಣೆ ಬಂದಿದ್ದು ಬೇರೆ, ಆ ಸಂದರ್ಭದಲ್ಲಿ ನಾವೇನು ಅಭಿವೃದ್ಧಿ ಕೆಲಸ ಮಾಡಿದ್ವಿ, ನೀವೇನು ಅಭಿವೃದ್ಧಿ ಕೆಲಸ ಮಾಡಿದ್ರಿ ಹೇಳೋಣ. ಇವತ್ತು ಇಡೀ ದೇಶದಲ್ಲಿ ನಿರ್ನಾಮ ಆಗಿರುವಂಥ ಕಾಂಗ್ರೆಸ್ಸು, ಹಿಜಾಬು, ರಾಷ್ಟ್ರಧ್ವಜ, ಅದೇ ರೀತಿ ಇದೆಂಥದ್ದು ಎಂಥದ ಹಲಾಲು ಈ ಹೆಸರುಗಳೇ ನಾವು ಕೇಳಿರಲಿಲ್ಲ. ಹಿಜಾಬ್ ಕೇಳಿದ್ರೆ ನೀವು, ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಲ್ಲಿ ಏನಾಗುತ್ತೆ, ಮುಸಲ್ಮಾನರು ತೃಪ್ತಿ ಪಡಿಸಬೇಕು ಅನ್ನೋ ಅವ್ರ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಒಳ್ಳೇದಲ್ಲ. ನಾವು ಹಿಂದುತ್ವದವರೇ, ಹುಟ್ಟದಿಂದ ಹಿಂದುತ್ವದ ಬಗ್ಗೆ ನನಗೆ ಬಂದಿರೋರು ನಾವು. ಆದರೆ ಮುಸಲ್ಮಾನರು ವಿರೋಧ ಮಾಡಲ್ಲ ನಾವು. ಯಾರು ಮುಸಲ್ಮಾನರು ಈ ದೇಶಕ್ಕೆ ಸ್ವಾತಂತ್ರ್ಯ ತರದ ಹೋರಾಟ ಮಾಡಿದ್ರೋ, ಯಾರು ಮುಸಲ್ಮಾನರು ರಾಷ್ಟ್ರಭಕ್ತರಿದ್ದಾರೋ ಅವ್ರಿಗೆ ಗೌರವ ಕೊಡ್ತೀವಿ. ಇಲ್ಲಿ ಅನ್ನತೆಯಿಂದ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರೇ ನಾವು ಬಿಡೋದಿಲ್ಲ. ಎನ್ಐಎ ತನಿಖೆಗೆ ಆಗಲೇ ನಿನ್ನೆಯಿಂದ ಶುರು ಆಗಿದೆ. ಖಂಡಿತ ನನಗೆ ನಂಬಿಕೆ ಇದೆ ಇದರಲ್ಲಿ ನ್ಯಾಯ ಸಿಗುತ್ತೆ ಅನ್ನಂಥ ನಂಬಿಕೆ ಇದೆ. ಯಾಕೆಂತಂದರೆ ಹರ್ಷ ಇದ್ದಕ್ಕಿದ್ದಂಗೆ ಒಬ್ಬನೇ ಒಬ್ಬನ ಬಂದು ಹಿಂದ್ಗಡೆಯಿಂದ ಬಂದು ಹೇಡಿಗಳ ರೂಪದಲ್ಲಿ ಕೊಚ್ಚಿ ಹೋಗ್ತಾರಲ್ಲ, ಇದು ಗಂಡಸರು ಅಂತ ಕರಿಬೇಕೇನು ಇವ್ರನ್ನ? ನಾನು ಅದಕ್ಕೋಸ್ಕರ ಹೇಳಿದೆ ಇದನ್ನ ಬರಲಿ ಚುನಾವಣೆ ಬಂದ ಸಂದರ್ಭ. ಬೆಲೆ ಏರಿಕೆ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಕುರಿತಾದಂತಹ ಬ್ರೇಕಿಂಗ್ ಇದೆ, ನೋಡೋಣ ಬನ್ನಿ. ನಾವು ಹುಟ್ಟಿದಾಗಿನಿಂದ ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕೇಂದ್ರ ಸರ್ಕಾರ ಏನು ಬೆಲೆ ಏರಿಕೆಯನ್ನ ಮಾಡಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಡುಗಿರುವಂತದ್ದು, ಇನ್ನು ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನ ಏನ್ ಮಾಡಿದೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಕೆಂಡಮಂಡಲವಾಗಿದ್ದಾರೆ. ಇನ್ನು ಚುನಾವಣೆಯ ನಂತರ ಮತ್ತೆ ಬೆಲೆ ಏರಿಕೆ ಆಗ್ತಾ ಇದೆ. 11 ದಿನಗಳಿಂದ ಏರಿಕೆಯ ಹಾದಿಯನ್ನ ಇಂಧನ ಹಿಡಿದಿರುವಂತದ್ದು ಈ ಒಂದು ವಿಚಾರವಾಗಿ ಅವರು ಕುಪಿತಗೊಂಡು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಹಾಗೆ ಬಡವರು ಪರಿತಪಿಸುವ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಮೋದಿಯವರ ಅಚ್ಚೆದಿನ್ ಎಲ್ಲಿದೆ ಅಂತ ಹೇಳೋದಾಗಿ ಅವರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇನ್ನು ಇಷ್ಟು ವರ್ಷಗಳ ಕಾಲ ಅಚ್ಚೆದಿನ ಅಂತ ಮೋದಿಯವರು ಹೇಳ್ತಿದ್ರು, ಆದ್ರೆ ಇದೀಗ ಮೋದಿಯವರ ಬೆಲೆ ಏರಿಕೆಯಿಂದ ಜನರಿಗೆ ನರಕ ಯಾತನೆ ಆಗ್ತಾ ಇದೆ, ಅಚ್ಚೆದಿನ್ ಅನ್ನೋದು ಎಲ್ಲಿ ಬರ್ತಾ ಇದೆ ಅನ್ನೋದಾಗಿ ಬಿಜೆಪಿ ಅವರ ವಿರುದ್ಧ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಗುಡುಗಿರುವಂತದ್ದು. ಇನ್ನು ಇಂಧನ ದರ ಏರಿಕೆ ಆಗಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿ ಬಡವರ ಹೊಟ್ಟೆಯ ಮೇಲೆ ನೀವು ಹುಡಿತಾ ಇದ್ದೀರಾ ಅಂತ ಅನ್ನೋದಾಗಿ, ಈ ರೀತಿಯಾಗಿ ಚುನಾವಣೆ ನಂತರ ಮತ್ತೆ ಬೆಲೆ ಏರಿಕೆಯನ್ನ ಮಾಡಿದ್ದೀರಾ ಅನ್ನೋದಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಬಿಜೆಪಿ ಸರ್ಕಾರದ ವಿರುದ್ಧ ಕೆಂಡಮಂಡಲವಾಗಿದ್ದಾರೆ. 11 ದಿನಗಳಿಂದ ಈ ರೀತಿಯಾಗಿ ಏರಿಕೆಯ ಹಾದಿಯನ್ನ ಇಂಧನ ಹಿಡಿದಿದೆ. ಆ ಒಂದು ಪರಿಣಾಮದಿಂದ ಸಾಕಷ್ಟು ಜನರು ಈ ರೀತಿಯಾಗಿ ಅನುಭವಿಸ್ತಾ ಇದ್ದಾರೆ. ಇನ್ನು ಅವ್ರಿಗೂ ಕೂಡ ತೊಂದರೆಯಾಗುತ್ತೆ ಒಂದು ಕಾರಣದಿಂದಾಗಿ ಅಂತ ಅನ್ನೋದಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡ್ತಾ ಇರುವಂತದ್ದು. ಬಿಜೆಪಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮೂಲಕ ಎಲ್ಲಾ ವರ್ಗದ ಜನರ ಮೇಲೆ ಗದಾಪ್ರಹಾರ ಮಾಡ್ತಾ ಇದೆ. ಇನ್ನು ನಾವು ಕೇವಲ ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲದ ವಿಚಾರವಾಗಿ ಕೂಡ ಮಾತನಾಡ್ತಾ ಇದ್ದು, ಕಳೆದ 11 ದಿನಗಳಿಂದ ಕೂಡ ಇವುಗಳ ಬೆಲೆ ಏರ್ತಾನೇ ಇದೆ ಅನ್ನೋದಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಇವರು, ಚುನಾವಣೆ ಫಲಿತಾಂಶ ಬಳಿಕ ಇದು ನಿರಂತರವಾಗಿದೆ. ರೈತರು, ಬಡವರು, ವ್ಯಾಪಾರಸ್ಥರು, ಮಾಧ್ಯಮ ವರ್ಗದವರು, ಸಾಮಾನ್ಯ ಜನರ ಮೇಲೆ ಈ ಗದಾಪ್ರಹಾರ ನಡೆದುಕೊಂಡು ಬಂದಿದೆ. ಇನ್ನು ತೆರಿಗೆ ಹೆಸರಲ್ಲಿ ಕೇಂದ್ರ ಸರ್ಕಾರ ಲೂಟಿಯನ್ನ ಮಾಡ್ತಾ ಇದೆ. ಅಚ್ಚೆ ದಿನದ ಮಾತು ಕೊಟ್ಟಿದಂತಹ ಮೋದಿಯವರು ಬೆಲೆ ಏರಿಕೆಯಿಂದ ನಿತ್ಯ ನರಕ ಯಾತನೆಯನ್ನ ನೀಡ್ತಾ ಇದ್ದಾರೆ ಅನ್ನೋದಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ಇದರ ಜೊತೆಗೆ ರೈತರ ಆದಾಯ ಡಬಲ್ ಮಾಡ್ತೇವೆ ಅನ್ನೋದಾಗಿ ಮೋದಿ ವೆಚ್ಚವನ್ನ ಮಾತ್ರ ಡಬಲ್ ಮಾಡಿದ್ದಾರೆ ಅನ್ನೋದಾಗಿ ಹೇಳಿದ್ರು. ಇನ್ನು ಇದ್ರ ಬಗ್ಗೆ ಮತ್ತಷ್ಟು ಏನ್ ಹೇಳಿದ್ದಾರೆ ಡಿಕೆ ಶಿವಕುಮಾರ್, ಅದನ್ನ ಕೇಳೋಣ ಬನ್ನಿ. ಜನರಿಗೆ ಈ ವಿಚಾರವನ್ನ ಅರ್ಥ ಮಾಡೋವರೆಗೂ ಕೂಡ ನಾವು ಜನರ ಬಗ್ಗೆ ಇಟ್ಕೊಂಡು ನಾವು ಹೋರಾಟವನ್ನು ನಾವು ಮಾಡ್ತೇವೆ. ಇದು ನಮ್ಮ ಕರ್ತವ್ಯ. ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷ ಇರೋದೇ ಜನರ ಹಿತಕ್ಕೋಸ್ಕರ. ಚುನಾವಣೆಯಲ್ಲಿ ನಮಗೆ ರಿಸಲ್ಟ್ ಕೆಲವು ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಆಯ್ತು ಅಂತೇಳಿ ನಾವು ಯಾರು ದುಡಿ ಕೇಳುವಂತ ಪ್ರಶ್ನೆ ಇಲ್ಲ. ಜನರ ಪರವಾಗಿ ಜನರ ಧ್ವನಿಯನ್ನ ಎತ್ಕೊಂಡು ನಾವು ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಜನರಿಗೆ ತಿಳುವಳಿಕೆಯನ್ನ ಕೊಡ್ತೇವೆ. ಜನರು ತಿಳುವಳಿಕೆ ಕೊಟ್ಟು ಈ ಸರ್ಕಾರ ಕಿತ್ತು ಒಗೆಯುವರೆಗೂ ಕೂಡ ನಾವು ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಪ್ರೈಸಸ್ಸು ಬಹುಶಃ ಅದನ್ನೆಲ್ಲ ಕೂಡ
ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ನಾಯಕರು ಕಂಪ್ಲೀಟ್ ಎಷ್ಟಿತ್ತು ಏನಿತ್ತು ಈಗೇನಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ತಿಳಿಸ್ತದೆ. ಆದ್ರಿಂದ ನಾವು ನಮ್ಮ ಹೋರಾಟವನ್ನ ಈ ಬೆಲೆ ಕೆಳಗಡೆ ಇಳಿಸೋವರೆಗೂ ಕೂಡ ಹಿಂದೆ ಏನೋ ಒಂದು ಫಾರ್ಮುಲಾ ಇತ್ತು ಯುಪಿಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಇಂಟರ್ನ್ಯಾಷನಲ್ ಪ್ರೈಸ್ ಇದ್ದಾಗ ಎಷ್ಟು ಏರಿಕೆ ಮಾಡಬಹುದಾಗಿತ್ತು ಎಷ್ಟಿಲ್ಲ ಅನ್ನೋದು ಇತ್ತು. ಆ ದಾಟಲ್ಲಿ ಮಾಡಬೇಕೆ ಹೊರತು ಇವರು ಅವೈಜ್ಞಿಕವಾಗಿ ಈ ಸಂದರ್ಭದಲ್ಲಿ ಇವತ್ತು ಈ ನಮ್ಮ ಬೆಲೆ ಏರಿಕೆಯನ್ನು ಮಾಡಿ ಎಲ್ಲರೂ ಕೂಡ ಇವತ್ತು ಸ್ಟೀಲ್ ಬೆಲೆ 90,000 ಆಗಿದೆ, ಸಿಮೆಂಟ್ 4,780-490 ರೂಪಾಯಿ ಆಗಿದೆ. ಸೊ ಎಲ್ಲ ಬೆಲೆ ಕೂಡ ಜಾಸ್ತಿ ಆಗ್ತಿದೆ. ಈ ಆಯಿಲ್ ಕುಡಿಯೋ ತಿನ್ನೋ ಎಣ್ಣೆ ಇರ್ಬೋದು ಪ್ರತಿಯೊಂದು ವಿಚಾರ ಕೂಡ ಜಾಸ್ತಿ ಆಗ್ತಿದೆ. ಆದ್ರಿಂದ ನಮ್ಗೆ ಬೇರೆ ಬೇರೆ ವಿಚಾರಗಳು ಬೇರೆ ಇದ್ರು ಕೂಡ ಇವತ್ತು ಮುಖ್ಯವಾಗಿ ಈ ಒಂದು ಗೊಬ್ಬರದ ಬೆಲೆ ಮತ್ತು ತೈಲದ ಬೆಲೆ ಏನು ಇದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಗಗನ ಏರಿಕೆಯ ವಿಚಾರದಲ್ಲಿ ಇವತ್ತು ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ, ಬೆಲೆ ಗಗನಕ್ಕೆ ಹೋಗ್ತಾ ಇದೆ. ಈ ವಿಚಾರದಲ್ಲಿ ನಮ್ಮ ಪ್ರತಿಭಟನೆ ಹೋರಾಟ ರಾಜ್ಯ ಉದ್ದಗಲಕ್ಕೂ ಕೂಡ ಕಾರ್ಯಕ್ರಮವನ್ನ ರೂಪಿಸ್ತಾ ಇದೀವಿ. ಕೇಳದೆ ಹೇಳ್ತಾರೆ ಗ್ಯಾಸ್ ಬೆಲೆ, ನಾನು ಹೇಳದ್ಕಿನ್ನ ನಮ್ಮ ಮನೆಯೆಲ್ಲ ಕೂಡಲೇ ನಾವು ಎಮರ್ಜೆನ್ಸಿ ಒಂದು ಪ್ರತಿಭಟನೆ ಮಾಡಿದ್ರು, ನೀವು ಹೇಳಿದ್ರೆ ಇಷ್ಟಕ್ಕೆ ನಿಲ್ಲಿಸ್ಬಿಟ್ರ ಅಂತ. ನಾವು ಇಷ್ಟಕ್ಕೆ ನಿಲ್ಲಿಸುವಂತ ಸಂದರ್ಭ ಇಲ್ಲ. ಜನರಿಗೆ ಈ ವಿಚಾರವನ್ನ ಅರ್ಥ ಮಾಡೋವರೆಗೂ ಕೂಡ ನಾವು ಜನರ ಮಧ್ಯೆ ಇಟ್ಕೊಂಡು ನಾವು ಹೋರಾಟವನ್ನ ನಾವು ಮಾಡ್ತೇವೆ. ಇದು ನಮ್ಮ ಕರ್ತವ್ಯ. ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷ ಇರೋದೇ ಜನರ ಹಿತಕ್ಕೋಸ್ಕರ. ಚುನಾವಣೆಯಲ್ಲಿ ನಮ್ಗೆ ರಿಸಲ್ಟ್ ಕೆಲವು ರಾಜ್ಯದಲ್ಲಿ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿ ನಾವು ಯಾರು ಗುರಿ ಕೇಳುವಂತ ಪ್ರಶ್ನೆ ಇಲ್ಲ. ಜನರ ಪರವಾಗಿ ಜನರ ಧ್ವನಿಯನ್ನ ಎತ್ಕೊಂಡು ನಾವು ಹೋರಾಟವನ್ನ ನಾವು ಮುಂದುವರಿಸ್ತೇವೆ. ಜನರಿಗೆ ತಿಳುವಳಿಕೆಯನ್ನ ಕೊಡ್ತೇವೆ. ಜನರು ತಿಳುವಳಿಕೆ ಕೊಟ್ಟು ಈ ಸರ್ಕಾರ ಕಿತ್ತು ಒಗೆಯವರೆಗೂ ಕೂಡ ನಾವು ಹೋರಾಟವನ್ನ ನಾವು ಮುಂದುವರಿಸ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಪ್ರೈಸಸ್ ಬಹುಶಃ ಅದನ್ನೆಲ್ಲ ಕೂಡ ಆ ಸ್ಟ್ಯಾಟಿಸ್ಟಿಕ್ಸ್ ನಮ್ಮ ನಾಯಕರು ಕಂಪ್ಲೀಟ್ ಎಷ್ಟಿತ್ತು ಏನಿತ್ತು ಈಗೇನಾಗಿದೆ ಅಂತ ಹೇಳಿ ಎಲ್ಲರೂ ಕೂಡ ತಿಳಿಸ್ತದೆ. ಆದ್ರಿಂದ ನಾವು ನಮ್ಮ ಹೋರಾಟವನ್ನ ಈ ಬೆಲೆ ಕೆಳಗಡೆ ಇಳಿಸೋವರೆಗೂ ಕೂಡ ಹಿಂದೆ ಏನೋ ಒಂದು ಫಾರ್ಮುಲಾ ಇತ್ತು ಯುಪಿಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ಇಂಟರ್ನ್ಯಾಷನಲ್ ಪ್ರೈಸ್ ಇದ್ದಾಗ ಎಷ್ಟು ಏರಿಕೆ ಮಾಡಬಹುದಾಗಿತ್ತು ಎಷ್ಟಿಲ್ಲ ಅನ್ನೋದು ಇತ್ತು. ಆ ದಾಟಲ್ಲಿ ಮಾಡಬೇಕೆ ಹೊರತು ಇವರು ಅವೈಜ್ಞಿಕವಾಗಿ ಈ ಸಂದರ್ಭದಲ್ಲಿ ಇವತ್ತು ಈ ನಮ್ಮ ಬೆಲೆ ಏರಿಕೆಯನ್ನು ಮಾಡಿ ಎಲ್ಲರೂ ಕೂಡ ಇವತ್ತು ಸ್ಟೀಲ್ ಬೆಲೆ 90,000 ಆಗಿದೆ, ಸಿಮೆಂಟ್ 4,780-490 ರೂಪಾಯಿ ಆಗಿದೆ. ಸೊ ಎಲ್ಲ ಬೆಲೆ ಕೂಡ ಜಾಸ್ತಿ ಆಗ್ತಿದೆ. ಈ ಆಯಿಲ್ ಕುಡಿಯೋ ತಿನ್ನೋ ಎಣ್ಣೆ ಇರ್ಬೋದು ಪ್ರತಿಯೊಂದು ವಿಚಾರ ಕೂಡ ಜಾಸ್ತಿ ಆಗ್ತಿದೆ. ಆದ್ರಿಂದ ನಮ್ಗೆ ಬೇರೆ ಬೇರೆ ವಿಚಾರಗಳು ಬೇರೆ ಇದ್ರು ಕೂಡ ಇವತ್ತು ಮುಖ್ಯವಾಗಿ ಈ ಒಂದು ಗೊಬ್ಬರದ ಬೆಲೆ ಮತ್ತು ತೈಲದ ಬೆಲೆ ಏನು ಇದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್. ನಾಳೆಲ್ಲ ಯುಗಾದಿ ಹಬ್ಬದ ಆಚರಣೆಯಲ್ಲಿದ್ರೆ ಈ 6 ಊರುಗಳಿಗೆ ಮಾತ್ರ ಬೇವು ಬೆಲ್ಲದ ಸಂಭ್ರಮ ಇಲ್ಲವಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ 9 ಗ್ರಾಮಗಳಲ್ಲಿ ಹಬ್ಬದ ಸಂತಸವೇ ಇಲ್ಲದಂತಾಗಿದೆ. ಯಾಕಂದ್ರೆ ಈ ಬಾರಿ ಹಬ್ಬ ಶನಿವಾರದ ದಿನ ಬಂದಿದ್ದಕ್ಕೆ ಈ ಒಂದು ಹಬ್ಬ ಆಚರಣೆ ಮಾಡಲಾಗ್ತಾ ಇಲ್ಲ. ಗುಂಡ್ಲುಪೇಟೆ ತಾಲೂಕಿನ ವೀರನಪುರ, ಬನ್ನಿತಾಳಪುರ, ಇಂಗಲವಾಡಿ, ಮಾಡ್ರಹಳ್ಳಿ, ಮಳವಳ್ಳಿ ಹಾಗೂ ನೇನೇಕಟ್ಟೆ ಗ್ರಾಮಗಳಲ್ಲಿ ಯುಗಾದಿಯು ಬುಧವಾರ ಬಂದರೆ ಮಾತ್ರ ಹಬ್ಬವನ್ನು ಆಚರಿಸಲಾಗುತ್ತೆ. ಇಲ್ಲದಿದ್ರೆ ಮುಂದಿನ ಬುಧವಾರವೇ ಬೇವು ಬೆಲ್ಲ ಸವಿದು ಹಬ್ಬವನ್ನು ಆಚರಿಸುತ್ತಾರೆ. ಹತ್ಕೋ ನೀನು ಹತ್ಕೋ. ದಾವಣಗೆರೆ ನಗರದ ಚಾಮರಾಜಪೇಟೆಯಲ್ಲಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿ ನವಜಾತ ಶಿಶು ಕಳ್ಳತನವಾಗಿ 19 ದಿನ ಕಳೆದರೂ ಕೂಡ ಇದುವರೆಗೂ ಪತ್ತೆಯಾಗಿಲ್ಲ. ಮುಂದಿನ 10 ದಿನಗಳೊಳಗಾಗಿ ಪ್ರಕರಣದಲ್ಲಿ ಭಾಗಿಯಾದವರನ್ನ ಬಂಧಿಸಿದ್ದಲ್ಲಿ ನಿರಂತರ ಹೋರಾಟ ನಡೆಸಲಾಗುವುದು ಅನ್ನೋದಾಗಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಎಚ್ಚರಿಕೆಯನ್ನ ನೀಡಿದೆ. ಮಾರ್ಚ್ 16 ಸಂಜೆ 6:18 ಹರಪನಹಳ್ಳಿ ಪಟ್ಟಣದ ಇಸ್ಮಾಯಿಲ್ ಜಬೀವುಲ್ಲಾ ಹಾಗೂ
ಉಮೇ ಸಲ್ಮಾ ದಂಪತಿಗೆ ಗಂಡು ಶಿಶುವಿನ ಜನನವಾಗಿತ್ತು ಮಗುವಿಗೆ ಉಸಿರಾಟದ ತೊಂದರೆಯಾಗ್ತಾ ಇದೆ ಅನ್ನೋದಾಗಿ ಮಕ್ಕಳ ತೀವ್ರ ನಿಘಾಟಕದಲ್ಲಿ ಕೂಡ ಈ ಒಂದು ಮಗುವನ್ನ ಇಡಲಾಗಿತ್ತು ಇನ್ನು 2 ಗಂಟೆಯ ಬಳಿಕ ಶಿಶುವು ನೀಡುವುದಾಗಿ ತಾಯಿ ಕಾರ್ಡನ ತೋರಿಸುವಂತೆ ತಿಳಿಸಲಾಗಿತ್ತು ಅದರಂತೆ ಇಸ್ಮಾಯಿಲ್ ಅವರು ತಾಯಿ ಕಾರ್ಡನ ತರಲು ಹೋದಾಗ ಅಪರಿಚಿತ ಮಹಿಳೆಗೆ ಮಗು ನೀಡಲಾಗಿತ್ತು ಆದರೆ ಮಹಿಳೆ ಮಗುವಿನ ಜೊತೆ ಪರಾರಿಯಾಗಿದ್ದಾಳೆ ಎನ್ನಲಾಗ್ತಾ ಇದೆ ಕೂಡಲೇ ಪೊಲೀಸರಿಗೆ ದೂರು ನೀಡಲು ತೆರಳಿದಾಗ 8 ತಾಸು ವಿಳಂಬ ಮಾಡಲಾಯಿತು ಶಿಶು ಕಳವು ಮಾಡಿದ ಅಪರಿಚಿತ ಮಹಿಳೆಯ ದೃಶ್ಯಾವಳಿಗಳು ಕೂಡ ಆಸ್ಪತ್ರೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆದರೆ ಸರಿಯಾಗಿ ಸಿಸಿ ಕ್ಯಾಮೆರಾ ಅಳವಡಿಸದ ಕಾರಣದಿಂದಾಗಿ ಮಗು ಅಪಹರಣ ಮಾಡಿದ ಮಹಿಳೆಯ ದೃಶ್ಯ ಸರಿಯಾಗಿ ಕಾಣ್ತಾ ಇಲ್ಲ ಇನ್ನು ಶಿಶು ಕಳವಾದ ಕೂಡಲೇ ದೂರು ದಾಖಲಿಸಿಕೊಂಡಿದ್ದರೆ ಅಪರಾಧಗಳು ಕೂಡ ಜೈಲಿಗೆ ಸೇರ್ತಿದ್ರು ಆದರೆ ಈ ರೀತಿಯಾಗಿ ಪೊಲೀಸರು ನಿರ್ಲಕ್ಷ್ಯವನ್ನ ತೋರಿದ್ದಾರೆ ಆ ಒಂದು ಕಾರಣದಿಂದಾಗಿ 19 ದಿನ ಕಳೆದರೂ ಮಗು ಇನ್ನೂ ಕೂಡ ಪತ್ತೆಯಾಗಿಲ್ಲ ಅನ್ನೋದಾಗಿ ಸಂಘಟನೆಯವರು ಆರೋಪವನ್ನ ಮಾಡ್ತಾ ಇದ್ದಾರೆ।